ಹಾಯ್ ಎಲ್ಲರಿಗೂ, ಇವತ್ತು ನಾನು ಪೊಟ್ಯಾಟೋ ಟ್ವಿಸ್ಟರ್ ಅಂತ ಹೇಳಿಕೊಡ್ತೇನೆ ನಿಮ್ಗೆ. ಸುಲಭದಲ್ಲಿ ಜತ್ರೆಯಲ್ಲಿ ಮಾರ್ಕೊಂಡಿರ್ತಾರೆ ಅದನ್ನೇ ನಿಮ್ಗೆ ಹೇಳಿಕೊಡುದು. ಇವತ್ತು ಸುಲಭದಲ್ಲಿ ನಮ್ಗೆ ಮನೆಯಲ್ಲಿ ಮಾಡ್ಬೋದು. ಅದನ್ನು ಎರಡು ಆಲೂಗಡ್ಡೆ ಅಂತ ತಗೊಂಡಿದ್ದೇನೆ ನಾನು, ಅದರಲ್ಲಿ ಮಾಡಿ ತೋರಿಸ್ತೇನೆ ಇವತ್ತು. ನೋಡಿ, ಪೊಟ್ಯಾಟೋನು ಚಂದ ಮಾಡಿ ತೊಳೆದು ಅಂದೆ ನೋಡಿ, ಮಣ್ಣು ಸ್ವಲ್ಪ ಸೆಲ್ಲ. ಮತ್ತೆ ಇದನ್ನು ಸಿಪ್ಪೆ ತೆಗೆದು ಕೂಡ ನಿಮ್ಗೆ ಹೀಗೆ ಮಾಡ್ಬೋದು. ಈಗ ಒಂದು ಕೋಲ್ ಸಿಕ್ತದೆ ನೋಡಿ, ನಮ್ಗೆ ರೆಡಿ ಸಿಗ್ತದೆ ಇದು ಕೋಲ್. ಒಂದು ಕಟ್ಟಿಗೆದ್ದು ನಮ್ಗೆ ಮನೆಯಲ್ಲಿ ಕೂಡ ಇದನ್ನು ಮಾಡ್ಲಿಕ್ಕೆ ಆಗ್ತದೆ. ಸಪ್ಪೂರದ್ದು ಕೋಲ್ ತಗೊಂಡು ನೋಡಿ, ಹೀಗೆ ಚುಚ್ಚಬೇಕು ನೋಡಿ, ಇಲ್ಲಿ ಸತ್ತ ಚುಚ್ಚಬೇಕು ಹೀಗೆ. ಈ ರೀತಿ ಮಧ್ಯಭಾಗದಿಂದ ಕೋಲನ್ನು ಹಾಕಬೇಕು. ಸ್ವಲ್ಪ ಸೈಡ್ ಹೋದರೆ ಎಂತ ಆಗೋದಿಲ್ಲ ನೋಡಿ. ಇದನ್ನು ಹೀಗೆ ಕಟ್ ಮಾಡಬೇಕು. ಮತ್ತು ಇದಕ್ಕೆ ಅಂತಲೇ ಒಂದು ಮಿಷಿನ್ ಬರ್ತದೆ, ಅದು ನಮ್ಮ ಹತ್ರ ಇಲ್ಲ ಅಲ್ಲ, ಅದಕ್ಕೆ ಹೀಗೆ ಕಟ್ ಮಾಡೋಣ. ಸಿಪ್ಪೆ ತೆಗೆದು ಕೂಡ ನಿಮಗೆ ಕಟ್ ಮಾಡ್ಬೋದು ನೋಡಿ. ಈ ರೀತಿ ಮಾಡಬೇಕು. ಕೆಲವು ಸಲ ಹೀಗೆ ಕಟ್ ಮಾಡುವಾಗ ಮಧ್ಯದಿಂದ ಕಟ್ ಆಗ್ತದೆ, ಅದು ಕಟ್ಟಾದ ಕೂಡ ಎಂತ ಆಗೋದಿಲ್ಲ. ಈ ಕೋಲ್ ಉಂಟಲ್ಲ ಹಾಗೆ ಇದು ಕಟ್ಟಾಗುದಿಲ್ಲ. ಕೆಲಸ ಈಚೆ ತುಂಡಾದ ತುಂಡಾಗ್ತದೆ ಅದು ಮಧ್ಯದಿಂದ ನೋಡಿ. ಈ ರೀತಿ ತುಂಡು ಮಾಡಿದ್ದೇನೆ. ಈ ತುದಿಯಿಂದ ಸ್ವಲ್ಪ ತೆಗಿಬೇಕು, ಇಷ್ಟು ಇಷ್ಟು ಬೇಡ. ಇಲ್ಲಿ ಹೀಗೆ ಮಡಿಸಿ ಸ್ವಲ್ಪ ಹೀಗೆ ಮಾಡ್ಬೇಕು, ಇಲ್ಲದೆ ಹೋಗ್ತಾ ಇದೆ. ಅದಕ್ಕೆ ನಾವು ಈ ಸೈಡಿಂದ ಸ್ವಲ್ಪ ತೆಗೆಯುವ, ಜಾಸ್ತಿ ಬೇಡ ಸ್ವಲ್ಪ ನೋಡಿ. ಇಷ್ಟು ತೆಗಿಲಿಕ್ಕೆ ನೋಡಿ, ಇಷ್ಟು ತೆಗೆದ್ರೆ ಸಾಕು. ಮತ್ತೆ ಮೆಲ್ಲಾಗಿ ಬಿಡಿಸ್ಬೇಕು ಇದನ್ನು, ಜಾಸ್ತಿ ಅಲ್ಲದೆ ಕಟ್ಟಾಗ್ತದೆ ನೋಡಿ. ಮೆಲ್ಲ ಬಿಡಿಸಿದ್ರೆ ಆಯ್ತು ಈ ರೀತಿ ನೋಡಿ. ಇದು ಹೀಗೆ ಆದರೆ ಈಗ ಸ್ವಲ್ಪ ಹೀಗೆ ಮಾಡಿದರೆ ಆಯ್ತು ನೋಡಿ. ನೋಡಿ ಹೀಗೆ ಮಾಡಿದ ತಕ್ಷಣ ನೀರೆಲ್ಲ ಹಾಕ್ಬೇಕು, ಇಲ್ಲಾದ್ರೆ ಕಪ್ಪಾಗ್ತದೆ. ಇದು ಸಿಪ್ಪೆ ತೆಗ್ದೇನೆ ನೋಡಿ, ನಾನು ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಿದ್ದೇನೆ. ಇದನ್ನು ಸಿಪ್ಪೆ ತೆಗಿಲಿಲ್ಲ, ಹಾಗೆ ಸ್ವಲ್ಪ ಕಪ್ಪು ಕಪ್ಪು ಕಾಣೋದು ನೋಡಿ ಮೇಲಿನ ಸಿಪ್ಪೆ ಭಾಗ. ಈಗ ಮಸಾಲ ರೆಡಿ ಮಾಡುವ ನೋಡಿ. ಇದು ಅಕ್ಕಿ ಇಟ್ಟು ದೊಡ್ಡ 3 ಚಮಚ ಆಗುವಷ್ಟು ತಗೊಂಡಿದ್ದೇನೆ. ಇದು ಮೈದಾ, ಇದು ಸಹ 3 ಚಮಚ ದೊಡ್ಡದು. ಕಾರ್ನ್ಫ್ಲವರ್ ಇದು ಸಹ 3 ಚಮಚ ಉಂಟು. ಮತ್ತು ಜಾಸ್ತಿ ನೀವು ಆಲೂಗಡ್ಡೆ ಅಂತ ತಗೊಂಡ್ರೆ ಜಾಸ್ತಿ ಹಾಕಿದರೆ ಆಯಿತು. ಇದು ಮೆಣಸಿನ ಹುಡಿ ನೋಡಿ, ಮೊನ್ನೆ ನಾನು ಮನೆಯಲ್ಲೇ ಮಾಡಿದ್ದು ಹುಡಿ ಹಾಕಿದ್ದೇನೆ, ಅದು ನೋಡ್ಬೋದು. ಬೇಕಿದ್ರೆ ಕೆಂಪು ಕೆಂಪಾಗಿ ಉಂಟು ನೋಡಿ. ಇದು 2 ಚಮಚ ಹಾಕುವ, ಜಾಸ್ತಿ ಹಾಕಿದರೆ ಜಾಸ್ತಿ ಖಾರ ಆಗ್ಬೋದು. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದರೆ ಆಯಿತು. ನಿಂತಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡುವ. ಜಾಸ್ತಿ ನೀರು ಮಾಡೋದು ಬೇಡ. ಒಂದು ದೋಸೆ ಮಾಡ್ತೇವೆ ನೋಡಿ ನಾವು, ಉದ್ದಿನ ದೋಸೆ ಅಷ್ಟು ಅದ ಮಾಡಿದರೆ ಸಾಕು. ನೋಡಿ ಚಂದ ಮಾಡಿ, ಗಂಟು ಇಲ್ಲದ ರೀತಿ ಮಿಕ್ಸ್ ಆಗಬೇಕು, ಗಂಟು ಇರಬಾರ್ದು. ಇದಕ್ಕೆ ಸ್ವಲ್ಪ ಇಂಗು ಹುಡಿ ಕೂಡ ಹಾಕುವ, ಇಲ್ಲಾದರೆ ಆಲೂಗಡ್ಡೆ ಅದು ಗ್ಯಾಸ್ಟ್ರಿಕ್ ಆಗ್ತದೆ. ಅದಕ್ಕೆ ಜಾಸ್ತಿ ಮಾಡ, 1/4 ಚಮಚ ಅಷ್ಟು ಹಾಕುವ. ಇನ್ನು ಇದರ ಮೇಲೆ ಹಿಟ್ಟು ಹಾಕಿದರೆ ಆಯಿತು. ಮತ್ತು ಇದಕ್ಕೆ ಮುಳುಗಿಸಿ ಹಾಕ್ಬೋದು, ಇಕ್ಕದಾಯ್ತು ಪಾತ್ರೆ. ಜಾಸ್ತಿ ಇದ್ದರೆ ಜಾಸ್ತಿ ಮಾಡ್ಬೋದಿತ್ತು ಮಸಾಲ, ನಾವು ಸ್ವಲ್ಪ ಎರಡು ಇರುವುದಲ್ಲ, ಅದಕ್ಕೆ ಸ್ವಲ್ಪ ಮಸಾಲ ಮಾಡಿದ್ದು. ಇದರ ಮೇಲೆ ಚಂದ ಮಡಿಗೆ ಹಾಕಿದರೆ ಆಯಿತು. ಇದಕ್ಕೆ ಕೂಡ ಇದೇ ರೀತಿ ಹಿಟ್ಟು ಹಾಕಿದ್ರೆ ಆಯಿತು. ನೋಡಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನಾನು ತೆಂಗಿನ ಎಣ್ಣೆ ತಗೊಂಡದ್ದು. ನೀವು ಅಡುಗೆ ಎಣ್ಣೆ ಯಾವುದು ಕೂಡ ನಿಮಗೆ ತಗೊಳ್ಬೋದು ನೋಡಿ. ನಾನು ಇದನ್ನು ಚಿಕ್ಕ ಮಾಡಿದ್ದೇನೆ, ಯಾಕೆಂದರೆ ಜಾಸ್ತಿ ಉದ್ದ ಎಳೆದ್ರೆ ಈ ಪಾತ್ರೆ ಇಡಲಿಕ್ಕೆ ಆಗೋದಿಲ್ಲ. ಚಿಕ್ಕ ಪಾತ್ರೆ ತಗೊಂಡದ್ದು ನಾನು. ನೋಡಿ ನಾನು ಚಿಕ್ಕ ತಾವ ತಗೊಂಡದಲ್ಲ, ಈಗ ಇಡಲಿಕ್ಕೆ ಸುಲಭ ಆಗ್ತದೆ ನೋಡಿ ನಿಮಗೆ. ಈಗ ಇಡಲಿಕ್ಕೆ ದೊಡ್ಡ ಪಾತ್ರೆ ತಗೊಂಡ್ರೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಅಲ್ಲ, ಅದಕ್ಕೆ ಈಗ ಇಟ್ಟು ಬಿಟ್ಟರೆ ಆಯಿತು. ಮತ್ತು ಸ್ವಲ್ಪ ಫ್ರೈ ಆದಮೇಲೆ ಹೀಗೆ ಮಗಿಸ್ಬೇಕು ನೋಡಿ. ಹೀಗೆ ಮಾಡಬೇಕು, ಸ್ವಲ್ಪ ಫ್ರೈ ಆದಮೇಲೆ ಹೀಗೆ ಮಾಡಿದ್ರೆ ಆಯಿತು. ಜಾಸ್ತಿ ಎಣ್ಣೆ ಇದೆ ನಿಮಗೆ ಡೀಪ್ ಫ್ರೈ ಮಾಡಲಿಕ್ಕೆ ಆಗ್ತದೆ, ಅದು ಜಾಸ್ತಿ ಎಣ್ಣೆ ಹಾಳಾಗ್ತಲ್ಲ, ಅದಕ್ಕೆ ನಾನು ಚಿಕ್ಕ ತಗೊಳದ್ದು. ಹೀಗೆ ಮಾಡಿದ್ರೆ ಆಯಿತು. ನೋಡಿ ಎರಡು ಸೈಡು ಚಂದ ಫ್ರೈ ಆಯ್ತು ನೋಡಿ. ಇನ್ನು ತೆಗೆಯುವ ಸಾಕು. ಪೊಟ್ಯಾಟೋ ಟ್ವಿಸ್ಟರ್ ರೆಡಿ ಆಯಿತು ನೋಡಿ. ಕರ್ಕುರ ಆಗಬೇಕು ನೋಡಿ, ಈ ಕರ್ಕುರ ಆಗಬೇಕು ನೋಡಿ. ತಿನ್ನುವಾಗ ಕ್ರಿಸ್ಪಿಯಾಗಿ ಬರಬೇಕು. ಈ ರೀತಿ ಬಂದರೆ ನೋಡಿ ನೋಡಿ, ಇದು ಕೂಡ ಕ್ರಿಸ್ಪಿಯಾಗಿ ಉಂಟು ನೋಡಿ.
ನೋಡಿ, ಇದನ್ನು ಟೊಮೆಟೊ ಸಾಸ್ ಅಥವಾ ಮೇನೋ ಸಿಗ್ತದೆ ನೋಡಿ, ಅದನ್ನು ಹಾಕಿ ತಿನ್ಬಹುದು. ನಿಮ್ಗೆ ತಿನ್ಲಿಕ್ಕೆ ಒಳ್ಳೇದಾಗ್ತದೆ, ಮತ್ತೆ ಈಗ ಕೂಡ ತಿನ್ಬಹುದು. ಇಂಥದ್ದು ಕೋಳಿ ಇಲ್ಲದಿದ್ರೆ ನಿಮ್ಗೆ ಈಗ ಕಟ್ ಮಾಡಿ ಇದೇ ಮಸಾಲ ಹಾಕಿ ಎಣ್ಣೆಗೆ ಬಿಡ್ಬಹುದು, ಅದು ಸಹ ಚಂದ ಆಗ್ತದೆ ತಿನ್ಲಿಕ್ಕೆ. ಜಾತ್ರೆಯಲ್ಲೆಲ್ಲ ಸೇಲ್ ಮಾಡ್ಕೊಂಡಿರ್ತಾರೆ ನೋಡಿ, ಅದು ಇಂಥದ್ದೇ ಸಿಗುದು ನೋಡಿ ನಮ್ಗೆ. ನಮ್ಗೆ ಸುಲಭದಲ್ಲಿ ಈಗ ಮನೆಯಲ್ಲೇ ಮಾಡ್ಬಹುದು. ನೀವು ಸಹ ಟ್ರೈ ಮಾಡಿ.